ಆತ್ಮೀಯ ಶಿಕ್ಷಕ ಬಂಧವರೇ ಸೊ ಇವತ್ತಿನ ದಿನ ನಾನು ನಿಮಗೆ ಒಂದು ವಿಶೇಷವಾದಂತಹ ವಿಚಾರವನ್ನು ತಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಸೊ ಅದೇನಂತಂದರೆ ಇನ್ಸ್ಪೈರ್ ಅವಾರ್ಡ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ ಈಗ ಆಲ್ರೆಡಿ ಎಲ್ಲ ಕಡೆ ಸಿ ವಿ ಜಡ್ ಶಿಕ್ಷಕರು ಅಥವಾ ಸೈನ್ಸ್ ಟೀಚರು ಇನ್ಸ್ಪೈರ್ ಅವಾರ್ಡ್ ಮಾನಕ್ಕಿಗೆ ಈ ವರ್ಷದ ಇನ್ಸ್ಪೈರ್ ಅವಾರ್ಡ್ ಮಾನಕ್ಕಿಗೆ ವಿದ್ಯಾರ್ಥಿಗಳನ್ನು ನಾಮಿನೇಟ್ ಮಾಡ್ತಾ ಇರ್ತಾರೆ ಸೊ ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಪ್ರತಿ ವರ್ಷ ಸೊ ಅದು ಯಾವ ಥರ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದೇನೆ ಸೊ ಓದಿಸಲೆ ಹಂಗೆ ಅಂದರೆ ಕಳೆದ ವರ್ಷದಂತೆ ಈ ವರ್ಷ ಸ್ವಲ್ಪ ವ್ಯತ್ಯಾಸ ಇದೆ ಅಪ್ಲಿಕೇಶನ್ ಹಾಕುವಲ್ಲಿ ಹೋದ ಬಾರಿ ನಾವು ಏನಾಗ್ತಿತ್ತು ಅಂತಂದರೆ ಡೈರೆಕ್ಟ್ ನ್ಯೂ ರಿಜಿಸ್ಟ್ರೇಷನ್ ಮಾಡಿಬಿಡ್ತಾ ಇದ್ವಿ ನಾವು ಹಳೆಯದೇನಾದ್ರು ಪಾಸ್ವರ್ಡ್ ಈ ಸಹಜವಾಗಿ ಏನಾಗುತ್ತೆ ಅಂದರೆ ಆ ಪಾಸ್ವರ್ಡ್ಸ್ ಎಲ್ಲ ಮರ್ತೋಗಿರ್ತದೆ ಹಾಗಾಗಿ ನಾವು ನ್ಯೂ ರಿಜಿಸ್ಟ್ರೇಷನ್ ಕೊಟ್ಟು ಹೊಸದಾಗೆ ಮಾಡಿಬಿಡ್ತಾ ಇದ್ವಿ ಅದು ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಹೋಗ್ತಾ ಇತ್ತು ಅಲ್ಲಿಂದ ಒಂದು ಪರ್ಮಿಷನ್ ಬರ್ತಾ ಇತ್ತು ಆಟೋಮೆಟಿಕ್ ಸರಿ ಆಗ್ತಾ ಇತ್ತು ಆದರೆ ಇದು ಈ ವರ್ಷ ಆ ಥರ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅದು ಏನಿದೆ ಅಂತ ನೋಡೋಣ ಸೊ ನಾನಿಲ್ಲಿ ಫಸ್ಟು ಇನ್ಸ್ಪೈರ್ ಅವಾರ್ಡ್ ಗೂಗಲ್ ಸರ್ಚನ್ನು ಕೊಡ್ತೇನೆ ಸೊ ಕೊಟ್ಟಾಗ ವೆಲ್ಕಮ್ ಟು ಇ ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಪೈರ್ ಅವಾರ್ಡ್ ಸ್ಕೀಮ್ ಅಂತ ಏನಿದೆ ಆ ಸ್ಕೀಮ್ ಓಪನ್ ಆಗ್ತದೆ ಸೊ ವೆಬ್ಸೈಟ್ ನಿಮ್ಗೆ ಕಾಣಿಸ್ತಾ ಇರ್ಬೋದಾಗಿದೆ ಸೊ ಇಲ್ಲಿ ಅಥರೈಸ್ ಲಾಗಿನ್ ನಮ್ಮದು ಸ್ಕೂಲ್ ಅಥಾರಿಟಿ ಬರೋದ್ರಿಂದ ಸ್ಕೂಲ್ ಅಥಾರಿಟಿ ಅಂತ ತೆಗೆದುಕೊಳ್ತಾನೆ ಫಸ್ಟು ನಾವೇನು ಮಾಡಬೇಕಂತಂದರೆ ಇಲ್ಲಿ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡೋಣ ನೋಡೋಣ ಒಂದು ಮಾತು ಏನಾಗ್ತದೆ ಅನ್ನೋದ್ರ ಬಗ್ಗೆ ನ್ಯೂ ರಿಜಿಸ್ಟ್ರೇಷನ್ ಸೊ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಕಂಪಲ್ಸರಿ ಒಂದು ಡೈಸ್ ಕೋಡ್ ನಂಬರ್ನ ಹಾಕ್ಬೇಕಾಗತ್ತೆ ಒಂದು ಡೈಸ್ ಕೋಡ್ ಓಪನ್ ಆಗುತ್ತೆ ಸೊ ನಂಬರನ್ನು ಹಾಕಿ ನಾನು ಓಪನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಮಾಡಿದಾಗ ಒಂದು ಡೈಸ್ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನಾವು ಯು ಡೈಸ್ ಕೋಡ್ ಇದೆ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಅಪ್ಲಿಕೇಶನ್ ನಂಬರ್ ಇದೆ ಆಮೇಲೆ ಸ್ಕೂಲ್ ನೇಮ್ ಕೇಳ್ತಾ ಇದ್ದಾನೆ ಅಲ್ಲಿ ನಾವು ಕೊಟ್ಟಿರುವಂಥದ್ದು ಬಂದಿರ್ತದೆ ಆಮೇಲೆ ಇಮೇಲ್ ಇದೆ ಇನ್ಸ್ಪೈರ್ ಅವಾರ್ಡ್ ನಾವೇನು ಕೊಟ್ಟಿದ್ದೇವೆ ಆ ಟೈಮಲ್ಲಿ ಇಮೇಲ್ ಐ ಡಿಯನ್ನು ಅದು ಕೂಡ ನಿಮಗೆ ಡಿಸ್ಪ್ಲೇ ಆಗ್ತದೆ ಹಾಗಾಗಿ ಇದು ಇಮೇಲ್ ಐ ಡಿ ಮತ್ತು ಸ್ಕೂಲ್ ನೇಮ್ ಭಾಳ ಸ್ಕೂಲ್ ನೇಮ್ ಮತ್ತು ಅಪ್ಲಿಕೇಶನ್ ನಂಬರ್ ಭಾಳ ಮುಖ್ಯ ಆಗ್ತದೆ ನಮಗೆ ಸ್ಪೆಷಲಿ ಅಪ್ಲಿಕೇಶನ್ ನಂಬರ್ ಒಂದು ಕಡೆಗೆ ಬರೆದಿಟ್ಕೊಳ್ಳಿ ಇಮೇಲನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ ಸೊ ನಿಮಗೆ ಬೇಕಾಗ್ತದೆ ಈ ಮಾಹಿತಿ ಸೊ ಈಗ ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತ ಹೇಳಿದಾಗ ಇದೆಲ್ಲ ಬಂದಿದೆ ಮಾಹಿತಿ ಸೊ ಲಾಗಿನ್ ಆಗುವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಅವನು ಕೇಳ್ತಾನೆ ಯೂಸರ್ ನೇಮ್ ಎಲ್ಲಿಂದ ಬರುವಂಥದ್ದಿದು ಕಳೆದ ಬಾರಿ ನಮಗೆ ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಒಂದು ಯೂಸರ್ ನೇಮ್ ಕೊಡಲಾಗಿತ್ತು ಆ ಯೂಸರ್ ನೇಮ್ ಎಲ್ಲಿರುತ್ತೆ ನಾವು ಕೊಟ್ಟಂತಹ ಮೇಲಿಗೆ ಬಂದಿರುತ್ತೆ ಸೊ ಈಗ ನಾವೊಂದು ಮೇಲ್ ಏನು ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಗೊತ್ತಾಯಿತು ಈಗ ಒಂದು ಇಮೇಲ್ ನನಗೆ ಬಂದಿದೆ ಇನ್ಸ್ಪೈರ್ ಅವಾರ್ಡ್ ಮಾನಕ್ 123@gmail.com ಅಂತ ಇದೆ ಸೊ ಆ ಯೂಸರ್ ಐ ಡಿಯನ್ನು ನಾನು ಮೊದಲು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಆ ಯೂಸರ್ ಐ ಡಿನ ಎಲ್ಲಿಂದ ತೊಗೊಂಬರ್ಬೇಕು ನಾನು ಮೇಲಿಗೆ ಹೋಗಬೇಕಾಗತ್ತೆ ಆ ಮೇಲಿಗೆ ಹೋದಾಗ ನನಗೆ ಆ ಯೂಸರ್ ಐ ಡಿ ಸಿಗುತ್ತೆ ಈಗ ಒಂದು ಮೇಲನ್ನ ನಾನು ಕೊಡ್ತೇನೆ ಅದು ಏನು ಮೇಲ್ ಇತ್ತು ನಂದು ಇಲ್ಲಿ ಚೆಕ್ ಮಾಡ್ಕೊಳ್ತೇನೆ ಸೊ ಇದು ಬೇರೆ ಮೇಲ್ ಇದೆ ಭಾಳಷ್ಟು ಮೇಲ್ ಇದೆ ಇನ್ಸ್ಪೈರ್ ಅವಾರ್ಡ್ ಮಾನಕ್ 345 ಬೇರೆ ಇದೆ 123 ಅಂತ ಇದೆ ನಮ್ದು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾನೆ ಇನ್ನೊಂದು ಮಾಹಿತಿ ನಿಮ್ಗೆ ಏನಂತಂದರೆ ಇಲ್ಲಿ ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತ ಇರುತ್ತೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಸ್ಕೂಲ್ ಡೀಟೇಲ್ಸ್ ಕೇಳುತ್ತೆ ಅಲ್ಲಿ ನೀವು ಇಲ್ಲಿ ಕೊಡ್ಬೋದಾಗಿದೆ ಕರ್ನಾಟಕ ಡಿಸ್ಟ್ರಿಕ್ಕನ್ನು ಕೊಡ್ಬೋದಾಗಿದೆ ಬಳ್ಳಾರಿ ಇದೆ ನಮ್ಮದು ಸಾರಿ ಬಳ್ಳಾರಿ ಇದೆ ಆಮೇಲೆ ಶಾಲೆ ಹೆಸರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ಸೊ ಶಾಲೆ ಭಾಳಷ್ಟು ಶಾಲೆಗಳನ್ನು ರಿಜಿಸ್ಟ್ರೇಷನ್ ಮಾಡಲಾಗಿರುತ್ತೆ ಅದರಲ್ಲಿ ನೀವು ಪೇಷನ್ಸಿಂದ ಹುಡುಕಬೇಕಾಗ್ತದೆ ನಿಮ್ಮ ಶಾಲೆ ಎಲ್ಲಿದೆ ಸೊ ನಮ್ಮದು ಬಂದು GHS GHS ಬಾತ್ನಂಟಿ ಅಂತ ಕೊಟ್ಟಿದ್ದೆ ನಾನು
ಸೊ ಜಿ ಎಚ್ ಪಿ ಎಸ್ ಮುಗಿದ ಮೇಲೆ ನಮ್ಮ ಜಿ ಎಚ್ ಎಸ್ ಹೈಸ್ಕೂಲ್ ಸೆಕ್ಷನ್ ಬರುತ್ತೆ, ನೋಡೋಣ್ರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ. ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತೇನೆ, ಇಲ್ಲಿ ಸಿಗುತ್ತೆ ನಿಮಗೆ, ಖಂಡಿತ ಸಿಗುತ್ತೆ. ಇದನ್ನು ನಾನು ನೋಡ್ತೇನೆ, ಒಂದು ಸ್ವಲ್ಪ ಪಾಸ್ ಮಾಡ್ತೇನೆ. ಸೊ ವೀಡಿಯೋನ ಪಾಸ್ ಮಾಡ್ತೇನೆ, ಒಂದು 2 ನಿಮಿಷ, ನಾನು ನಿಮಗೆ ಮತ್ತೆ ಬ್ಯಾಕ್ ಬರ್ತೇನೆ. ಸೊ ಸ್ನೇಹಿತರು ವೆಲ್ಕಮ್ ಬ್ಯಾಕ್. ಸ್ವಲ್ಪ ಏನಂತಂದರೆ ಚೆಕ್ ಮಾಡ್ಕೊಳ್ಕೊಳ್ತಿದ್ದೆ, ಯಾಕಂದರೆ ಭಾಳಷ್ಟು ಶಾಲೆಗಳನ್ನು ಅಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ನಮ್ಮ ಶಾಲೆಗಳನ್ನು ಹುಡುಕ್ಬೇಕಾಗತ್ತೆ. ಸೊ ಈ ಥರ ಜಿ ಎಚ್ ಎಸ್ ಆರ್ ಎಮ್ ಎಸ್ ಬಾದ್ನಟ್ಟಿ ಅಂತ ನಾನು ಕೊಟ್ಟಿದ್ದೆ ಆ ಟೈಮಲ್ಲಿ, ರಿಜಿಸ್ಟ್ರೇಷನ್ ಟೈಮಲ್ಲಿ ಸಿಗುತ್ತೆ, ನಿಮ್ಮ ಒಂದು ಸಲ ರಿಜಿಸ್ಟ್ರೇಷನ್ ಆದರೆ ಸಾಕು. ಸೊ ಭಾಳಷ್ಟು ಶಾಲೆಗಳಿದ್ದಾವೆ, ಅದರಲ್ಲಿ ನೀವು ಹುಡುಕ್ಬೇಕಾಗತ್ತೆ. ಸೊ ಸೀರಿಯಲ್ ನಂಬರ್ 1 ಇದೆ, ನೇಮ್ ಜಿ ಎಚ್ ಎಸ್ ಆರ್ ಎಮ್ ಎಸ್ ಬಾದ್ನಟ್ಟಿ ಕೊಟ್ಟಿದ್ದೆ, ನಮ್ಮ ಸರ್ ಹೆಸರಿದೆ. ಸೊ ಮೊಬೈಲ್ ನಂಬರ್ ಇರುತ್ತೆ, ಆಮೇಲೆ ಯಾವ ಮೇಲ್ ಐ ಡಿ ಇದೆ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಮೇಲ್ ಐ ಡಿ ಮತ್ತು ಅಪ್ಲಿಕೇಶನ್ ನಂಬರ್ ಇದೆಯಲ್ಲ, ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಂದರೆ ನೀವು ಪಾಸ್ವರ್ಡನ್ನು ಮರೆತು ಹೋಗಿದ್ದೆ ಆಗಿದ್ದರೆ ಈ ಅಪ್ಲಿಕೇಶನ್ ನಂಬರ್ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಅಪ್ಲಿಕೇಶನ್ ನಂಬರ್ ರಿಟ್ರೈ ಮಾಡುವಂಥದ್ದು ಫಸ್ಟ್ ಭಾಳಷ್ಟು ಪ್ರಮುಖವಾದಂಥ ವಿಚಾರ. ಅದನ್ನು ನೀವು ರಿಟ್ರೈ ಮಾಡಲಿಕ್ಕೆ ಅಪ್ಲಿಕೇಶನ್ ನಂಬರನ್ನು ಮತ್ತು ಇಮೇಲ್ ಐ ಡಿಯನ್ನು ರಿಟ್ರೈವ್ ಮಾಡಲಿಕ್ಕೆ ಈ ಚೆಕ್ ಯುವರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ನೀವು ಸ್ಟೇಟು, ಡಿಸ್ಟಿಕನ್ನು ಮತ್ತು ಶಾಲೆಯನ್ನು ಕೊಟ್ಟಿದ್ದೇ ಆಗಿದ್ದರೆ ಸೊ ನಿಮಗೆ ಈ ಮಾಹಿತಿ ಸಿಗುತ್ತೆ. ಸೊ ಈ ಇಮೇಲ್ ಐ ಡಿಯನ್ನು ಇಟ್ಕೊಂಡು ನೀವು ನಿಮ್ಮ ಆ ಒಂದು ಯೂಸರ್ ನೇಮ್ ಏನಿತ್ತು ಅದನ್ನು ನೀವು ಹೊರತೆಗಿಬೋದಾಗಿದೆ. ನಾನು ಈಗ ಈ ಇಮೇಲ್ ಐ ಡಿಯನ್ನು ಯೂಸ್ ಮಾಡಿಕೊಂಡು ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಇಲ್ಲಿ ನೀವು ನೋಡ್ಬೋದಾಗಿದೆ, ಆ ಮೇಲ್ ಐ ಡಿ ಬಂದುಬಿಟ್ಟು ಇಲ್ಲಿದೆ ನೋಡಿ, ಇನ್ಸ್ಪೈರ್ ಅವಾರ್ಡ್ ಮಾನಕ್ 123@gmail.com ಅಂತ ಕೊಟ್ಟಿದ್ದೆ. ನಮ್ಮ ಮೇಲ್ ಐ ಡಿನ ಒಂದು ಸಪ್ರೇಟಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೆ. ಸೊ ಅವರು ಕಳಿಸಿದಂಥ ಒಂದು ಒಂದು ಆ ಮೆಸೇಜ್ ಇಲ್ಲಿದೆ, ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಡಿಯರ್ ಪ್ರಿನ್ಸಿಪಲ್ ಅಡ್ಮಿನಿಸ್ಟರ್ ಅಡ್ಮಿನಿಸ್ಟ್ರೇಸ್ ಸ್ಕೂಲ್ ಇನ್ಚಾರ್ಜ್ ಆಫ್ ಜಿ ಎಚ್ ಎಸ್ ಬಾದ್ನಟ್ಟಿ, ಆರ್ ಎಮ್ ಎಸ್ ಸಿ ಬಾದ್ನಟ್ಟಿ. ಕಂಗ್ರಾಚುಲೇಷನ್, ರಿಜಿಸ್ಟ್ರೇಷನ್ ಆಫ್ ಯುವರ್ ಸ್ಕೂಲ್ ಅಥಾರಿಟಿ ಅಂಡರ್ ಇನ್ಸ್ಪೈರ್ ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಯೂಸರ್ ಐಡ್ ಅಂಡ್ ಲಾಗಿನ್ ಪಾಸ್ವರ್ಡ್ ಅವ್ರು ಗಿವನ್ ಬಿಲ್ ಅಂತ ಕೊಟ್ಟಿದ್ದಾನೆ. ಸೊ ಜಿ ಆರ್ ಬಿ ಬಳ್ಳಾರಿ 160 ಅನ್ನೋವಂಥದ್ದು ನಂದು ಯೂಸರ್ ಐ ಡಿ. ಸೊ ಯೂಸರ್ ಐ ಡಿ ಅಂತ ತೆಗೆದುಕೊಂಡು ಇಲ್ಲಿ ಏನು ಕೊಟ್ಟಿರ್ತಾನೆ ಲಿಂಕನ್ನು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಬರ್ತಾ ಇತ್ತು. ಸೊ ಈಗ ಪಾಸ್ವರ್ಡ್ ನಿಮಗೆ ಆಲ್ರೆಡಿ ಸೆಟ್ ಮಾಡ್ಕೊಂಡಿರ್ತೀರಿ. ಪಾಸ್ವರ್ಡ್ ಬಂದಿಲ್ಲ ಅಂತಂದರೆ ಪಾಸ್ವರ್ಡನ್ನು ಹೊಸದಾಗಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೊಸದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಆಟೋಮೆಟಿಕಲಿ ಒಂದು ಲಿಂಕನ್ನು ಅವ್ರು ನಿಮಗೆ ಅದೇ ಮೇಲ್ಗೆ ಒಂದು ಲಿಂಕ್ ಬರುತ್ತೆ, ಆ ಮೇಲಿಂದ ಬಂದಂಥ ಈ ಥರದ ಲಿಂಕಲ್ಲಿ ಕ್ಲಿಕ್ ಮಾಡಿ ಒಂದು ಹೊಸ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಸೊ ಹಾಗೆ ಫಸ್ಟ್ ನನಗೆ ಒಂದು ಇಲ್ಲೇನಿದೆಲ್ಲ ಯೂಸರ್ ಐ ಡಿ, ಯೂಸರ್ ಐ ಡಿನ ತೆಗೆದುಕೊಳ್ತೇನೆ. ಸೊ ಯೂಸರ್ ಐ ಡಿನ ತೆಗೆದುಕೊಂಡು ನಾನೀಗ ಸ್ಟಾರ್ಟ್ ಮಾಡ್ತೇನೆ ವರ್ಕನ್ನು ಏನಿದೆ. ಸೊ ಹೋಗ್ತೇನೆ ಸೀದಾ ಸ್ಕೂಲ್ ಅಥಾರಿಟಿಗೆ ಹೋಗ್ತೇನೆ. ಸ್ಕೂಲ್ ಅಥಾರಿಟಿಗೆ ಹೋಗಿ ಇಲ್ಲಿ ನಾನು ಲಾಗಿನ್ಗೆ ಕೊಡ್ತೀನಿ ನೇರವಾಗಿ. ಸೊ ಇಲ್ಲಿ ನಾವೊಂದು ಆಲ್ರೆಡಿ ಸೇವೆ ಮಾಡಿಬಿಟ್ಟಿದ್ದೆ, ನಾನು ನಿಮ್ಮ ಸಂಬಂಧ ಈಗ ಗೊತ್ತಾಗಲಿ ಕೆಲವರಿಗೆ ಅಂತ ವಿಚಾರದ ಅಡಿಯಲ್ಲಿ ನನ್ನ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿಯನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದೆ. ಸೊ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಪ್ಚರ್ ಕೊಟ್ಟಿದ್ದಾನೆ. ಸೊ ಇದನ್ನು ಸರಿಯಾಗಿ ಹಾಕ್ತಾನೆ, CT9 CHL ಏನಿದೆ ಕ್ಯಾಪಿಟಲ್ ಅಲ್ಲಿದೆ. ಸೊ ಲಾಗಿನನ್ನು ಕೊಡ್ತೇನೆ, ನೋಡೋಣ ಎಷ್ಟು ಮಟ್ಟಿಗೆ ಅದು ಹೋಗ್ತದೆ. ಸೊ ಫೈನ್, ಬಂದಾಯಿತು. ಇದೆಲ್ಲ ಏನು ತಲೆ ಕೆಡಿಸಿ ಹೋಗ್ರಿ, ನೀವು ಕ್ಲೋಸ್ ಮಾಡಿ ಅಪ್ಡೇಟ್ಸ್ ಎಲ್ಲ ಆಮೇಲೆ ನೋಡೋಣ ಅದನ್ನು. ಸೊ ಈಗ ಇಲ್ಲಿ ಸೊ ಸ್ಟೂಡೆಂಟ್ ನಾಮಿನೇಷನ್ ಅಂತ ಇದೆ, ಯು ನಾಮಿನೇಟೆಡ್ ಬೈ ದ ಸ್ಕೂಲ್ ಅಂತ ಇದೆ. ಇನ್ನು ಈಗ ನೀವು ಹೊಸದಾಗಿ ಕೊಡ್ತಾ ಇರೋದ್ರಿಂದ ಸ್ಟೂಡೆಂಟ್ ನಾಮಿನೇಷನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಸ್ಟೂಡೆಂಟ್ ನಾಮಿನೇಷನನ್ನು ನೀವು ಕೊಡಬೇಕಾಗ್ತದೆ. ಓಕೆ ಫೈನ್, ಸ್ವಲ್ಪ ಇದಾಗಿದೆ, ತೊಂದರೆ ಇಲ್ಲ, ಮತ್ತೆ ನಾನು ಟ್ರೈ ಮಾಡ್ತೇನೆ. ಸ್ವಲ್ಪ ಎರರ್ಸ್ ಬರ್ತಾ ಇರುತ್ತೆ. ಸೇವ್ ಇದೆ, ತೊಂದರೆ ಏನಿಲ್ಲ. Q50Q ಐ ಥಿಂಕ್. ಸೊ ಫೈನ್, ಎಕ್ಸಾಕ್ಟ್ಲಿ. ಸೊ ಈ ಥರ ಬಂದಿದೆ, ಸ್ಟೂಡೆಂಟ್ ನಾಮಿನೇಷನನ್ನು ಕೊಡಬೇಕಾಗಿದೆ ನಾನು. ಬಂದಿದೆ, ಓಕೆ ಫೈನ್. ಸೊ ಈ ಥರ ಪೇಜ್ ಓಪನ್ ಆಗ್ತದೆ ನಿಮಗೆ. ಸೊ ಇಲ್ಲಿ ಒನ್ ಸ್ಕೂಲ್ ಕ್ಯಾನ್ ಸಬ್ಮಿಟ್ 5 ಐಡಿಯಾಸ್ ರಿನ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಒಂದು ಶಾಲೆ 5 ಐಡಿಯಾಗಳನ್ನು ಸಬ್ಮಿಟ್ ಮಾಡಬಹುದಾಗಿದೆ.
ಅಂತ ಒಂದು ಮಾಹಿತಿ ಕೊಟ್ಟಿದ್ದಾನೆ. ಒನ್ ಸ್ಟೂಡೆಂಟ್ ಕ್ಯಾನ್ ಸಬ್ಮಿಟ್ ಒನ್ ಐಡಿಯಾ ಓನ್ಲಿ. ಒನ್ ಸ್ಟೂಡೆಂಟ್ ಮೇಲೆ ನೀವು ಒಂದು ಐಡಿಯಾವನ್ನು ಪ್ರೊಜೆಕ್ಟನ್ನು ನೀವು ಸಬ್ಮಿಟ್ ಮಾಡ್ಬೋದಾಗಿದೆ. ಸೊ ಈ ಥರ ಎಲ್ಲ ಇರುತ್ತೆ. ಏ ಡ್ಯೂ ಟು ಕೋವಿಡ್ 19 ಐಡಿಯಾ ಕಾಂಪಿಟೇಷನ್ಸ್ ವಿಲ್ ಬಿ ಅಪ್ಲಿಕೇಬಲ್ ಆಫ್ಟರ್ ರಿ ಓಪನಿಂಗ್ ಅಟ್ ದ ಸ್ಕೂಲ್. ಎಸ್ ಅಂತ ಇರುತ್ತದೆ, ಸಹಜವಾಗಿ ಎಸ್ ಅಂತ ಬಿಡಿ. ಹೌ ಮೆನಿ ಸ್ಟೂಡೆಂಟ್ಸ್ ಪಾಸಿಬಿಲಿಟಿ ಇನ್ ದ ಐಡಿಯಾ ಕಾಂಪಿಟೇಷನ್ ಅಂತ ಕೇಳ್ತಾರೆ. ಸೊ ಎಷ್ಟು ವಿದ್ಯಾರ್ಥಿಗಳು, ಸಹಜವಾಗಿ ನಾವು ಇಬ್ಬರನ್ನ ಕೊಡ್ತಾ ಇರ್ತೇವೆ ಶಾಲೆ ವತಿಯಿಂದ, ಇಬ್ಬರನ್ನ ನಾನು ಹಾಕ್ತೇನೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೂವ್ ಆದಾಗ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವನು ಕೇಳ್ತಾನೆ. ಏನೇನು ಬೇಕಾಗಿದೆ ನಮಗೆ ಸ್ಪೆಷಲಿ, ಸ್ಟೂಡೆಂಟ್ ಸ್ಕ್ಯಾನ್ ಫೋಟೋಗ್ರಾಫ್ ಬೇಕಾಗುತ್ತೆ. ಸೊ ಐಡಿಯಾ ಯೂನಿವೇಶನ್ ಸಿನಾಪ್ಸಿಸ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಆಮೇಲೆ ಸ್ಕ್ಯಾನರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಫ್ರಮ್ ಪ್ರಿಂಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತಾರೆ. ಆಮೇಲೆ ಸೊ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಸಹಜವಾಗಿ 2 MB ಇರಬೇಕು ಫೋಟೋ, ಅದನ್ನು ಅಪ್ಲೋಡ್ ಮಾಡ್ಬೋದಾಗಿದೆ. ಆಮೇಲೆ ಇನ್ಸ್ಟ್ರಕ್ಷನ್ ಆಫ್ ಅಪ್ಲೋಡಿಂಗ್ ಐಡಿಯಾ ಇದನ್ನು ಕೂಡ 2 MB ಮಾಹಿತಿಯಲ್ಲಿ ಇರಬೇಕಾಗುತ್ತೆ. ಸೊ ವರ್ಡ್ ಫಾರ್ಮೆಟ್ ಇದ್ರೂ ಕೂಡ ನಡೀತದೆ, ವರ್ಡನ್ನು ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಬೋದಾಗಿದೆ. ಸೊ ಇವೆಲ್ಲವನ್ನು ನಾನು ಓದ್ಕೊಂಡಿದ್ದೇನೆ ಅಂತೇಳಿ ಒಂದು ಸೊ ಟಿಕ್ ಮಾರ್ಕನ್ನು ಕೊಡ್ತಾನೆ. ಸೊ ಬಂದಾಗ ಇಲ್ಲಿ ಬರುತ್ತೆ. ಸೊ ಈ ಥರ ಬರ್ತಾ ಇದೆ. ಸೊ ಇಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಇದೆ. ಆ್ಯಡ್ ಸ್ಟೂಡೆಂಟ್ ಅಂದಾಗ ಇಲ್ಲಿ ಕೊಡಬೇಕಾಗುತ್ತೆ ಸ್ಟೂಡೆಂಟ್ ನೇಮ್ ಯಾರದು, ಫಾದರ್ ನೇಮ್ ಕೊಡಬೇಕಾಗತ್ತೆ, ಮದರ್ ನೇಮ್ ಕೊಡಬೇಕಾಗತ್ತೆ, ಜೆಂಡರ್ಸ್ ಇರುತ್ತದೆ. ಸೊ ಕ್ರಮೇಣವಾಗಿ ಹಿಂಗೆಲ್ಲ ಹೋಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಇದೆ. ಸೊ ಡೇಟ್ ಆಫ್ ಬರ್ತನ್ನು ನೀವು ಕೊಡಬೇಕಾಗತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬನ್ನಿ, ಅದೇ ವಿದ್ಯಾರ್ಥಿ ಏನಿದೆ ವರ್ಷ ಯಾವುದಿದೆ, 2000 2003 ಸಹಜವಾಗಿ 2003 4-5 ಇರ್ತದೆ ಯಾವ್ದಾರ ಒಂದು ಅಲ್ಲಿ ಏನಿದೆ ಅಲ್ಲಿ ಮಾಡ್ಕೊಳ್ತಾರೆ. ಸೊ ಒಂದು ಈ ಥರ ಹಾಕಿದಾಗ ಅಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಜಾಯ್ನ್ ಆಗ್ತದೆ. ಸೊ ಆಧಾರ್ ನಂಬರ್ ಬೇಕಾಗುತ್ತೆ ಕಂಪಲ್ಸರಿ, ಕಾಂಟ್ಯಾಕ್ಟ್ ನಂಬರ್ ಬೇಕು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಏನಾರು ಇದ್ದಾರಾ ನೋ ಇರ್ತದೆ, ಇಮೇಲ್ ಅಡ್ರೆಸ್ ಮಕ್ಕಳದು ಏನು ಕಂಪಲ್ಸರಿ ಏನಿಲ್ಲ ಅದನ್ನು ಬಿಟ್ಟಾಕಿ, ಕ್ಲಾಸ್ ಕೊಡಲೇಬೇಕು ಏನಾದರೂ 10th ವಿದ್ಯಾರ್ಥಿನೋ ಯಾರು. ಸೊ ಕ್ಯಾಟಗರಿ ಏನಿದೆ, ಎಸ್ ಸಿ ಎಸ್ ಟಿ ಓ ಬಿ ಸಿ ಅಲ್ಲಿ ಯಾವುದಿದೆ ಕೊಡಿ, ಐಡಿಯಾ ಏನಿದೆ ನಿಮ್ಮದು. ಸೊ ಐಡಿಯಾವನ್ನು ಕೊಡಿ, ಯಾವುದಾದ್ರು ಕೊಡಿ. ನಾನು ವಾಟರ್ ಸೋಕಿಂಗ್ ರೋಡ್ ಅಂತ ಕೊಟ್ಟಿದ್ದೇನೆ. ಸೊ ಈ ಥರ ಇರುತ್ತೆ, ಇದು ಕಂಪಲ್ಸರಿ ಇದೆ. ಸೊ ಯಾವ ಇನ್ನೋವೇಷನ್ ಬಗ್ಗೆ, ನಿಮ್ಮ ಒಂದು ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದು ಸ್ವಲ್ಪ 300 ವರ್ಡ್ಸಲ್ಲಿ ನೀವು ಬರೀಬೇಕಾಗುತ್ತೆ, ಬರೀರಿ. ಸೊ ಟೀಚರ್ ಗೈಡ್ ನೇಮ್ ಏನಾಗುತ್ತೆ ಬರೀಬೋದಾಗುತ್ತೆ, ಟೀಚರ್ ಗೈಡ್ ನೇಮ್ ಕೊಡಬೇಕು. ಆಮೇಲೆ ಎಲ್ಲವೂ ಒಂದೇ ಸಲ ಕೇಳಿಬಿಟ್ಟಿದ್ದಾನೆ ಈ ಟೈಮಲ್ಲಿ. ನೇಮ್ ಆಫ್ ದಿ ಬ್ಯಾಂಕ್, ವಿದ್ಯಾರ್ಥಿ ಇದೆ, ಯಾವ ಬ್ಯಾಂಕ್ ಇದೆ. ಸೊ ಅದನ್ನು ನೀವು ಕೊಡಬೇಕಾಗುತ್ತೆ, ಯಾವ ಬ್ಯಾಂಕಲ್ಲಿ ವಿದ್ಯಾರ್ಥಿ ಇದ್ದಾನೆ, ತನ್ನ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಬ್ಯಾಂಕ್ ಯಾವುದಿದೆ, ಅಡ್ರೆಸ್ ಸಿದ್ದಮ್ಮನಹಳ್ಳಿನ ಅಂತ ನಾನು ತೆಗೆದುಕೊಂಡು ಸಿದ್ದಮ್ಮನಹಳ್ಳಿ ಆಗ್ತದೆ. ಅಕೌಂಟ್ ನಂಬರನ್ನು ಕೊಡಬೇಕು, ಅಕೌಂಟ್ ನಂಬರ್ ರಿಪೀಟ್ ಮಾಡಿ ಅಕೌಂಟ್ ಹೋಲ್ಡ್ರಸ್ ನಂಬರ್ ನೇಮನ್ನು ಇದು ಮಾಡ್ಕೊಳ್ಬೋದಾಗಿದೆ. ಹೋಲ್ಡರ್ಸ್ ನೇಮ್, IFSC ಕೋಡ್ ಬೇಕಾಗುತ್ತೆ, IFSC ಕೋಡ್, ರಿಪೀಟ್ IFSC ಕೋಡ್, ಹಿಂಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆದಮೇಲೆ ನೋಡಿ ಇಲ್ಲಿ ನಿಮಗೆ ಏನು ಹೇಳಿದ್ದಾರೆ ಅವರು, ಸೊ ಆಧಾರ್ ನಂಬರ್ ಕಂಪಲ್ಸರಿ ಬೇಕಾಗುತ್ತೆ, ಪ್ರಾಜೆಕ್ಟ್ ಸಿನಾಪ್ಸಿಸ್ ಅಲ್ಲಿ ಬೇಕಾಗುತ್ತೆ, ಆಧಾರ್ ನಂಬರ್ ಕಂಪಲ್ಸರಿ ಕೇಳಿದ್ದಾನೆ. ಆಮೇಲೆ ಐಡಿಯಾ ಇನೋವೇಷನ್ ಏನಿದೆಯಲ್ಲ ಅದನ್ನ ನೀವು ಬರೀಬೋದಾಗುತ್ತೆ, ಇಲ್ಲಿ ಬರೆದು 300 ಬರೀಬೇಕಾಗುತ್ತೆ, ವರ್ಡ್ಸನ್ನು ಬರೀಬೇಕಾಗುತ್ತೆ, 300 ನೀವು ಬರೀರಿ. ಸೊ ಆಮೇಲೆ ಇದು ಮುಂದೆ ಹೋಗ್ತಾ ನಿಮ್ಗೆ ಏನಾಗುತ್ತೆ ಅಂತಂದರೆ, ಆ 3 ಪಾಯಿಂಟನ್ನು ಅವನು ಹೇಳ್ತಾನೆ. ಇಲ್ಲಿ ನಾನು ನಿಮಗೆ ಟ್ರೈ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ನೋಡೋಣ್ರಿ, ಒಂದು ಇದೆ ಮಾಹಿತಿ ಕರೆಕ್ಟಾಗಿ ಹಾಕಿ ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ.
आमेल एडिट कूड़ा मोबाइल आराम नान जस्ट निम्हे जस्ट माहिती को अदर नंबर ऐन को एलिवरी बरत हो हेडिकाप्टे ओके फैन टेन्त होगे ईडिया आमले वो 300 वोल्ट समथिंग को सण सण माहितिया आराम निम्ह रफ आगे तोर्ता है इले अकाउंट नंबर को अकाउंट नंबर रिपीट मेतर अल्ले बरदिता ಸುಮ್ಮನೆ IBKL 3922 ಸೊ ಈ ತರ ಕೊಟ್ಟಿರ್ತೇನೆ ಸರ್ ರಫ್ ಆಗಿ ಕೊಡ್ತಾದೆ ನಿಮಗೆ ಏನು ಮಾಹಿತಿ ಇಲ್ಲಿ ತೋರಿಸ್ತಾ ಇಲ್ಲ ನಾನು ಜಸ್ಟ್ ಸಬ್ಮಿಟ್ ಮಾಡ್ತೇನೆ ಅಲ್ಲಿ ಅಂತ IFSC ಕೋಡ್ ಅಂಡ್ ರಿಪೀಟ್ IFSC ಕೋಡ್ ಮಸ್ಟ್ ಬಿ ಸೇಮ್ ಓಕೆ ಫೈನ್ IBKL 0103922 ಕೊಡ್ತೇನೆ ಸಬ್ಮಿಟ್ ಮಾಡ್ತೇನೆ ಆರ್ ಶೂರ್ ವಾಂಟ್ ಟು ಸೇವ್ ದಿ ಇನ್ಫಾರ್ಮೇಷನ್ ಎಸ್ ಸ್ವಲ್ಪ ಅದೇನಾಯ್ತು ನೋಡಂದ್ರೆ ಸೊ ಈ ಥರ ಸ್ನೇಹಿತರು ಆರಾಮಾಗಿ ನೀವು ಇದನ್ನು ಮಾಡ್ಕೊಳ್ಬೋದಾಗಿದೆ ತೊಂದರೆ ಏನಿಲ್ಲ ಬಹಳಷ್ಟು ಈಸಿ ಇರುವಂಥ ವಿಚಾರ ಇದೆ ಸೊ ಅದು ಆ್ಯಡ್ ಆಯಿತೋ ಇಲ್ವೋ ಮೋಸ್ಟ್ಲಿ ಆಗಿಲ್ಲ ಅಂತ ಕಾಣಿಸ್ತದೆ ತೊಂದರೆ ಈ ಥರ ನೀವು ಆರಾಮಾಗಿ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಏನು ತೊಂದರೆ ಏನಿಲ್ಲ ಸೊ ಈ ಥರ ಬರ್ತೀರಿ ಕಂಟಿನ್ಯೂ ಮಾಡ್ತೀರಿ ಸೊ ಇಲ್ಲಿ ನಿಮಗೆ ಪ್ರಮುಖವಾಗಿ ಇರುವಂಥ ವಿಚಾರ ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಏನಂತಂದರೆ ಒಂದು ಆಡಿಯೋವನ್ನು ಹಾಕಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆಡಿಯೋವನ್ನು ನೀವು ಸೆಂಡ್ ಮಾಡಬೇಕಾಗತ್ತೆ ಆಮೇಲೆ ಒಂದು ವರ್ಡಲ್ಲಿ ಡಾಕ್ಯುಮೆಂಟ್ ಅಥವಾ ಸಿನಾಪ್ಸಿಸನ್ನು ನೀವು ರೆಡಿ ಮಾಡಬೇಕಾಗತ್ತೆ ಸಿನಾಪ್ಸಿಸನ್ನು ಮತ್ತು ವಿದ್ಯಾರ್ಥಿಯ ಫೋಟೋವನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಹಾಗಾಗಿ ಫೋಟೋ ಆಮೇಲೆ ಸಿನಾಪ್ಸಿಸ್ ಮತ್ತು ಆಡಿಯೋವನ್ನು ಕಂಪಲ್ಸರಿ ಮೂರನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಸೊ ಇಷ್ಟು ಮಾಡಿದ್ದಾದ್ರೆ ಖಂಡಿತ ಇದು ನಿಮಗೆ ಅಪ್ರೂವಲ್ ಆಗುತ್ತೆ ಆರಾಮಾಗಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬಹುದಾಗಿದೆ ಸ್ನೇಹಿತರೆ ತೊಂದರೆ ಏನು ಭಾಳಷ್ಟು ಈಸಿ ಇರತಕ್ಕಂಥ ಒಂದು ವಿಚಾರ ಆಗಿದೆ ಸೊ ಇಷ್ಟು ಮಾಹಿತಿ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಕೊಡ್ತಾ ಇದ್ದೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ಖಂಡಿತ ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಮಾಹಿತಿನ ಕೊಡುತ್ತೇನೆ ಅಂತ ಒಂದು ಭರವಸೆಯೊಂದಿಗೆ ಸೊ ಇಲ್ಲಿಯೋ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ ಧನ್ಯವಾದಗಳು ಸ್ನೇಹಿತರೆ